ಸಚಿವರ ಹತ್ರ ನಾನು ಗಮನ ಸೆಳೆಯುವ ಪ್ರಯತ್ನವನ್ನ ಮಾಡಿದ್ದೇನೆ. ರಾಜ್ಯದಲ್ಲಿ ಲೋಡ್ ಶೆಡ್ಡಿಂಗ್ ಮಾಡಲಾಗ್ತಿದೆ ಅನ್ನುವಂಥದ್ರ ಬಗ್ಗೆ ನಾನು ಪ್ರಶ್ನೆಯನ್ನು ಕೇಳಿದ್ದೆ, ಗಮನವನ್ನು ಸೆಳೆಯುವ ಪ್ರಯತ್ನ ಮಾಡಿದ್ದೇನೆ. ಉತ್ತರ ಕೊಟ್ಟಿದ್ದಾರೆ. ಉತ್ತರದಲ್ಲಿ ರಾಜ್ಯದಲ್ಲಿ ಯಾವುದೇ ಲೋಡ್ ಶೆಡ್ಡಿಂಗ್ ಆಗಲಿಲ್ಲ. ಈ ಬಾರಿಯ ಪರಿಸ್ಥಿತಿಯಲ್ಲಿ ಎಲ್ಲರಿಗೂ ಸಹ ನಿರಂತರವಾಗಿ ಕರೆಂಟ್ ಅನ್ನು ಕೊಡ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತಾ, ಕೃಷಿ ಪಂಪ್ ಸೆಟ್ಗಳಿಗೆ 7 ಗಂಟೆ ವಿದ್ಯುತ್ ಅನ್ನು ಸಹ ನೀಡಲಾಗ್ತಿದೆ ಅನ್ನುವಂಥ ಮಾತನ್ನು ಸಹ ಸಚಿವರು ಹೇಳಿದ್ದಾರೆ. ಇದು ನಾವೇನು ನಮ್ಮ ನಮ್ಮ ಕ್ಷೇತ್ರದಲ್ಲಿ ನಾವು ಫೇಸ್ ಮಾಡ್ತಾ ಇದ್ದೇವೆ ಸಿಚುವೇಶನ್ಸ್ ಅನ್ನ, ಮತ್ತು ನೀವೇನು ಉತ್ತರ ಕೊಟ್ಟಿದ್ದೀರಿ ಸಚಿವರು, ಇದಕ್ಕೆ ಯಾವುದಕ್ಕೆ ಸಹ ಅಜಗಜಾಂತರವಾದ ವ್ಯತ್ಯಾಸ ಇದೆ. ಟೆಕ್ನಿಕಲ್ ಟರ್ಮ್ಸ್ ಅಲ್ಲಿ ಲೋಡ್ ಶೆಡ್ಡಿಂಗ್ ಅನ್ನ ಅನ್ಶೆಡ್ಯೂಲ್ಡ್ ಲೋಡ್ ಶೆಡ್ಡಿಂಗ್ ಅಂತ ಹೇಳಿರ್ಬೋದು, ಅಥವಾ ಪವರ್ ಕಟ್ ಅಂತ ಹೇಳಿರ್ಬೋದು. ಮಾನ್ಯ ಮುಖ್ಯಮಂತ್ರಿಗಳೇ ಪೇಪರ್ ನಲ್ಲಿ ಕೊಟ್ಟಿದ್ದಾರೆ ನಮ್ಮ ರಾಜ್ಯದಲ್ಲಿ ಅನ್ಶೆಡ್ಯೂಲ್ಡ್ ಲೋಡ್ ಶೆಡ್ಡಿಂಗ್ ಆಗ್ತಾ ಇದೆ ಅನ್ನುವಂತ ಮಾತನ್ನ ಸಿದ್ದರಾಮಯ್ಯನವರೇ ಹೇಳಿದ್ದಾರೆ. ಯಾವ ನಮ್ಮ ಶಾಸಕರ ಹತ್ರ ಬೇಕಾದ್ರೆ ಕೇಳಿ, ಇವತ್ತು ಸಹ ಎಲ್ಲ ಕಡೆ ಪವರ್ ಕಟ್ ಇದೆ. ನೀವು ಅದನ್ನ ಬೇರೆ ರೀತಿಯಲ್ಲಿ ಅದ ಕರೆಂಟ್ ತೆಗೆಯುವುದಂತ ಹೇಳ್ಬೋದು ಅಥವಾ ಲೋಡ್ ಶೆಡ್ಡಿಂಗ್ ಅಂತ ಹೇಳ್ತಾರೆ ಏನಂತ ಗೊತ್ತಿಲ್ಲ. ಆದ್ರೆ ಪವರ್ ಕ್ರೈಸಿಸ್ ಇದೆ ಅನ್ನುವಂಥದ್ದನ್ನ ಮಿನಿಸ್ಟರ್ಸ್ ಒಪ್ಕೊಂಡಿದ್ದಾರೆ. ನಮ್ಮಲ್ಲಿ ದೊಡ್ಡದಾದ ರೀತಿಯಲ್ಲಿ ಪವರ್ ಕ್ರೈಸಿಸ್ ಇದೆ. ಜೀನ್ಸ್ ಫ್ಯಾಕ್ಟರಿಗಳು ಬಂದಾಗಿದ್ದನ್ನ ನಾವು ನೋಡಿದ್ದೇವೆ, ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ರೈತರು ಮೊಸಳೆ ತಂದು ಎಲ್ಲೋ ಒಂದ್ ಕಡೆ ಗಮನಿಸಲಿಲ್ಲ. ಏನ್ ಸರ್ ಈಗ ಸರ್ಕಾರ ಏನ್ ಮಾಡ್ಬೇಕು ಅಂತ ಗಮನಿಸಲಿರಿ ಸರ್. ಈಗ ನಮ್ಗೆ ಕರೆಂಟಿನ ವ್ಯವಸ್ಥೆ ಇಲ್ಲ. ಓಕೆ, 4 ವರ್ಷದಲ್ಲಿ ನಾವು ಯಾರು ಜನರೇಟರ್ ನ ಸ್ಟಾರ್ಟ್ ಮಾಡ್ಲಿಲ್ಲ ಫ್ಲಾಟ್ಸ್ ಅಲ್ಲಿ ಮನೆಯಲ್ಲಿ. ಈಗ 4 ತಿಂಗಳಿಂದ ಜನರೇಟರ್ ಅಲ್ಲೇ ಓಡಿಸ್ತಾ ಇದ್ದಾರೆ. ಜನರೇಟರ್ ಬಿಲ್ಲೇ ಜಾಸ್ತಿ ಬರ್ತಾ ಇದೆ. ಸರಿ, ಇದರ ಬಗ್ಗೆ ಗಮನ ಸೆಳೆಯುವ ಪ್ರಯತ್ನವನ್ನ ನಾನು ಮಾಡಿದ್ದೇನೆ. ಸರ್ಕಾರ ಏನ್ ಮಾಡ್ತದೆ ನೋಡಿ, ಅಲ್ಲಿ ಗೃಹ ಜ್ಯೋತಿ ಅಂತ ಕೊಟ್ಟಿದ್ರೆ ಒಳ್ಳೆ ಸ್ಕೀಮ್, ಅವ್ರಿಗೆ ಸಹ ಸಿಗ್ತಾ ಇಲ್ಲ ಕರೆಂಟ್. ನೀವು ಕರೆಂಟ್ ಇಲ್ಲದಿದ್ರೆ ಸರ್ಕಾರ ಹೇಳ್ತದೆ. ಈಗ ಸರ್ಕಾರ ಇಲ್ಲಿ ಸರ್ಕಾರ ಉತ್ತರ ಕೊಟ್ಟಿದೆ. ಸಾಮಾನ್ಯ ಸಭಾ ಈಗ ಅವ್ರು ಕೇಳಿದ್ದು ಭಾರತ ಸೆಟ್ಗೆ ಆನ್ಸರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಸ್ವಲ್ಪ ಸಮಯ ಅವಕಾಶ ಕೊಡಬೇಕು. ಸನ್ಮಾನ್ಯ ಸಭಾಧ್ಯಕ್ಷರೇ, ಭರತ್ ಶೆಟ್ಟರು ಇವತ್ತು ಕಾಲಿಗೆ ಟೆನ್ಷನ್ ಹಾಕಿದಾರ. ನಾನು ಇವತ್ತು ವಿಚಾರ ಹೇಳಿದ್ದೀನಿ. ನಮ್ಮ ಜುಲೈ ಆಗಸ್ಟ್ ಸೆಪ್ಟೆಂಬರ್ಲಿ ನಮಗೆ ಸ್ವಲ್ಪ ಕರೆಂಟಿನ ಕೊರತೆ ಇತ್ತು, ನಾವು ಅದನ್ನು ಒಪ್ಕೊಂಡಿದ್ದೀವಿ. ಏನಾಯ್ತು ಅಂತ ಹೇಳಿದ್ರೆ, ಈ ವರ್ಷ ಮಳೆಗಾಲ ಬರಲಿಲ್ಲ. ಮಳೆಗಾಲ ಬರ್ತದೆ ಅಂತ ಇಟ್ಬಿಟ್ಟು ನಾವೆಲ್ಲ ನಮ್ಮ ಥರ್ಮಲ್ ಸ್ಟೇಷನ್ನ ನಾವು ಕ್ಲೋಸ್ ಮಾಡಿದ್ವಿ ಮೇಂಟೆನೆನ್ಸ್, ಆ್ಯನ್ಯುಲ್ ಮೇಂಟೆನೆನ್ಸ್ಗೋಸ್ಕರ. ಅದೇ ರೀತಿಯಲ್ಲಿ ನಮಗೆ ಸೋಲಾರು ಸಮೇತ ಮಳೆ ಬರೆದಿದ್ದರೂ ಮೋಡ ಇದ್ದರಿಂದ ಸೋಲಾರು ಸಮೇತ ಜಾಸ್ತಿ ಆಗಲಿಲ್ಲ ಒಂದೆರಡು ತಿಂಗಳಲ್ಲಿ. ತದನಂತರ ನಮ್ಮ ವಿಂಡ್ ಮಿಲ್ ಸಮೇತ ವಿಂಡ್ ಇಲ್ಲದಾಯಿತು. ನಮಗೆ ಡಿಮ್ಯಾಂಡು ನಮಗೆ ರಿಸರ್ವಾಯರಿಂದ ಹೆಚ್ಚಿಗೆ ಬರ್ತಾ ಇತ್ತು ಮಳೆಗಾಲದಲ್ಲಿ ಇದು ಕರೆಂಟು ಹೈಡ್ರೋ ಇದು ಬರ್ತಾ ಇತ್ತು. ಅದು ಸಮೇತ ಸ್ಟೋರೇಜ್ ಕಡಿಮೆ ಆಯಿತು. ಆ 2 ತಿಂಗಳಲ್ಲಿ ಇಟ್ಬಿಟ್ಟು ನಮ್ಮ ಡಿಮ್ಯಾಂಡ್ ಡಬಲ್ ಆಗ್ಬಿಟ್ಟು. ಯಾಕೆಂದ್ರೆ ಮಳೆ ಬರೆದಿದ್ದಕ್ಕಿಂತ ಎಲ್ಲರೂ ಇರಿಗೇಷನ್ ಪಂಪ್ ಸೆಟ್ಗಳನ್ನ ಮತ್ತು ಇಂಡಸ್ಟ್ರಿ ಸಮೇತ ಕೋವಿಡ್ ಆದಮೇಲೆ ಸ್ವಲ್ಪ ರಿವೈವ್ ಆಗಿದೆ. ಅದಕ್ಕೆ ನಮ್ಮ ಡಿಮ್ಯಾಂಡ್ ಡಬಲ್ ಆದಾಗ ನಾವು 2 ತಿಂಗಳಲ್ಲಿ ಸ್ವಲ್ಪ ಕಷ್ಟ ಬಂದಾಗ ರೈತರು ಬಂದುಬಿಟ್ಟು ಹೇಳಿದ್ರು, ನೀವು 7 ಗಂಟೆ ನೀವು ಕೊಡೋದ್ರ ಬದಲು 5 ಗಂಟೆ ಸತತವಾಗಿ ಕೊಡಿದ್ದು ಚೀಫ್ ಮಿನಿಸ್ಟ್ರಿಗೆ ನಿವೇದನ ಕೊಟ್ಟರು. ಅವರೇ ರಿವ್ಯೂ ಮೀಟಿಂಗ್ ಮಾಡಿಬಿಟ್ಟು ಏನು ಹೇಳಿದ್ರು 5 ಗಂಟೆ ಅಂತ ಹೇಳಿದರು. ಅದು ಬರೀ ಅವರು ಚೀಫ್ ಮಿನಿಸ್ಟರ್ ಹೇಳಿದ ಮೇಲೆ ಒಂದು ತಿಂಗಳು ಸಮೇತ ಅಲ್ಲ, 23 ದಿವಸದಲ್ಲಿ. ಅಷ್ಟರಲ್ಲಿ ನಾವು ನಮ್ಮ ಥರ್ಮಲ್ ಪ್ಲಾಂಟ್ಗಳನ್ನೆಲ್ಲ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ರಿವೈವ್ ಮಾಡಿಬಿಟ್ಟು ಅಲ್ಲಿ ಪ್ರೊಡಕ್ಷನ್ ಆಯಿತು. ನಂತರ ನಾವು ಪಂಜಾಬ್ ಮತ್ತು ಯು ಪಿಯಿಂದ ಬಾಟ್ರ್ ಸಿಸ್ಟಮಲ್ಲಿ, ಅವತ್ತು ಕುಮಾರಸ್ವಾಮಿ ಅವರು ಹೇಳಿದ್ರು ಇವರೇನು ಸಾಲ ತಗೋ ಬಾಟ್ರ್ ಸಿಸ್ಟಮ್ ನಾವೇನು ಒಪ್ಪಂದ ಮಾಡಿದ್ದೀವಿ, ಜೂನಲ್ಲಿ ನಿಮಗೆ ಕೊಡ್ತೀವಿ ಕರೆಂಟು ಅಂತ ಇಟ್ಬಿಟ್ಟು ತಗೊಳ್ತಾ ಇದ್ವಿ, ಬ್ಯಾಂಕಿಂಗ್ ಇದನ್ನು ಮಾಡ್ತಾ ಇದ್ವಿ. ಅದೇ ರೀತಿಯಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಹತ್ರ ಹೋಗಿ ಸೆಂಟ್ರಲ್ ಮಿನಿಸ್ಟರ್ ಹತ್ರ ಪವರ್ ಇದರಿಂದ ಸೆಂಟ್ರಲ್ ಕೋಟದಿಂದ ಒಂದು 300 ಮೆಗಾವಾಟ್ ಅವ್ರು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಕೂಡಿಗೆಯಲ್ಲಿ ನಮಗೆ ಬರಬೇಕಾಗಿದ್ದರೆ ಅದನ್ನು ನಾವು ಡೆಲ್ಲಿ ಕೊಟ್ಟಿದ್ದೀವಿ, ಅದು ಸಮೇತ ಈಗ ನಾವು ವಾಪಸ್ ತಗೊಂಬಂದಿದ್ದೀವಿ. ಓಕೆ, ಮತ್ತು ಸೆಕ್ಷನ್ 11 ಜಾರಿಗೆ ಮಾಡಿದ್ದೀವಿ. ಇವತ್ತು ನಮ್ಮ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ನಮಗೆ ಎಕ್ಸ್ಟ್ರಾ ಪವರ್ ಇದೆ. ಇವತ್ತು ನಾವು ಥರ್ಮಲ್ ಪ್ಲಾಂಟ್ಗಳನ್ನ ಫುಲ್ ಶಿಫ್ಟಲ್ಲಿ ಕೆಲಸ ಮಾಡ್ತಾ ಇಲ್ಲ, ಈಗ ಸ್ಲೋ ಡೌನ್ ಮಾಡಿದ್ವಿ. ಅವತ್ತು ನೀವು ಹೇಳಿದ್ರು ಒಪ್ಪಿದ್ದೀವಿ, ಅವತ್ತು ಇದನ್ನು ಕೊಕ್ಕಡೆಯಲ್ಲಿ ತಗೊಂಬಂದರು ಅಂದ್ಬಿಟ್ಟು ಅವತ್ತು ಪೇಪರ್ಲಿ ಬಂದಿದ್ರು. ಬಟ್ ಅದಾದ ಮೇಲೆ ಈಗ ಆಗಿದೆ. ಬಟ್ ಒಂದು ಹೇಳ್ತೀನಿ ನಿಮಗೆ, ನಮಗೆ 6 ಲಕ್ಷ ಕಿಲೋಮೀಟ್ರು ನಮಗೆ ಟ್ರಾನ್ಸ್ಮಿಷನ್ ಲೈನ್ ಇದೆ, 10 ಲಕ್ಷ ಟ್ರಾನ್ಸ್ಫಾರ್ಮರ್ಗಳಿದೆ. ಕೆಲವು ಕಡೆ ಕೆಲವು ಜಾಗದಲ್ಲಿ ಮೇನ್ ಈಗ ಸುನೀಲ್ ಕುಮಾರ್ ಅವರಿದ್ದಾರೆ, ಅವ್ರಿಗೆ ಗೊತ್ತು, ಅವ್ರು ಮಿನಿಸ್ಟರ್ ಆಗಿದ್ದವರು, ನನ್ನ ಪಕ್ಕದಲ್ಲಿ ಕೂತಿದ್ದ ರೇವಣ್ಣ ಅವ್ರ ಮೇಲೆ. ಕೆಲವು ಕಡೆಯಲ್ಲಿ ಕಾರಣಾಂತರದಿಂದ ಸ್ಲೋ ಇದಾಗ್ತದೆ, ಲಾಕ್ಡೌನ್ ಆಗ್ತದೆ, ಶಟ್ ಡೌನ್ ಮಾಡಬೇಕಾಗ್ತದೆ, ಮೇಂಟೆನೆನ್ಸ್ಗೆ ಮಾಡಬೇಕಾಗ್ತದೆ. ಅದನ್ನು ಏನಾಗಿತ್ತು ಅಂತ ಇಟ್ಬಿಟ್ರೆ 2 ತಿಂಗಳ ತೊಂದರೆ ಇಡೀ ಇದರಲ್ಲಿ
ಬಹಳ ಕಂಪ್ಯೂಟಿವ್ ಕರೆಂಟ್ ಶಾರ್ಟೇಜ್ ಇಂದ ಇಟ್ಟುಬಿಟ್ಟು ಸಾಕಷ್ಟು ಪ್ರಚಾರ ಕೊಟ್ಟರು. ಆ ಸಂದರ್ಭದಲ್ಲಿ ಸಮೇತ ಡೊಮೆಸ್ಟಿಕ್ಗೆ ನಾವು ಪವರ್ ಕಟ್ ಮಾಡಲಿಲ್ಲ, ಇಂಡಸ್ಟ್ರಿಗೆ ಪವರ್ ಕಟ್ ಮಾಡಲಿಲ್ಲ. ಯಾವ್ದು ಪವರ್ ಕೊಡ್ತೇವೆ ಅದನ್ನೆಲ್ಲ ಕೊಟ್ಟಿದ್ದೀವಿ. ಅದಕ್ಕೆ ನಾನು ಹೇಳ್ತಾ ಇರೋದು, ಇವತ್ತು ನೀವು ಕೇಳ್ತಾ ಪ್ರಶ್ನೆ, ಇವತ್ತು ಅದಕ್ಕೆ ಹೇಳಿದ್ದೀನಿ, ಇವತ್ತು ನಮಗೆ ಕರೆಂಟ್ ಶಾರ್ಟೇಜ್ ಇಲ್ಲ, ಕರೆಂಟ್ ಎಕ್ಸಸ್ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪವರ್ ಕಟ್ ಸಮಸ್ಯೆ ಇದೆ. ಹೌದು, ಕ್ಷೇತ್ರದಲ್ಲೂ ಈ ಸಮಸ್ಯೆ ಇದೆ. ಸದ್ಯಕ್ಕೆ ಬರಲಿಲ್ಲ, ಕ್ಷೇತ್ರದಲ್ಲೂ ಈ ಸಮಸ್ಯೆಗಳಿವೆ. ನಮ್ಮಲ್ಲೆಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗಮನ ಸೆಳೆಯುವ ಸೂಚನೆ. ನಾಳೆ ಬೇರೆ ಸಮಸ್ಯೆ ಇದೆ ಹೇಳಿ. ಈಗ 6 ಗಂಟೆಗೆ ಅಲ್ಲ 6 ಗಂಟೆಗೆ ಕಾರ್ಯಕ್ರಮ ಹೋಗ್ಬೇಕಾಗುತ್ತೆ, ಸಹಕಾರ ಮಾಡಿ ಕೊಡ್ಬೇಕು. ನೇಮರಾಜ್ ಭರತ್ ಆಯ್ತು ಕೂತ್ಕೊಳ್ಳಿ. ಈಗ ಅಧ್ಯಕ್ಷರೇ, ಈಗ ಕರ್ನಾಟಕ ನಿಮ್ಮ ಸಮಸ್ಯೆ ಆಸಾಗಿದೆ. ಇವತ್ತಿಂದ ಹೇಳ್ತೀನಿ ಅಂದ್ರೆ ನಾಳೆ ಸಮಸ್ಯೆ ತಿಳ್ಕೊಬೇಕು. ಅಧ್ಯಕ್ಷ ಸಮಸ್ಯೆ ಸಮಸ್ಯೆ ಏನಂತ, ಒಂದು ಮಿನಿಟ್ ಸರ್, ಒಂದು ಮಿನಿಟ್ ಆಯ್ತು ಸರ್. ನಾಳೆ ಹೇಳಿ ಭರತ್ ಶೆಟ್ಟರ್ ಮಾತಾಡಿ. ಇವತ್ತು ಬೆಳಿಗ್ಗೆ ನಾಳೆ ಹೇಳಿ ಸರ್, ಹುಬ್ಳಿ ಎಸ್ಕೋಬ್ ಅವರು ಎಲ್ಲಾ MLA ಗಳನ್ನ ಕರೆದಿದ್ದೀನಿ. ಇವತ್ತು ಕರೆದು ಮೀಟಿಂಗ್ ಮಾಡಿದೀನಿ ಬೆಳಿಗ್ಗೆ. ನಾವು 9:30 ಸಭೆ ಕರೆ, ನಮ್ಗೆ ಗೊತ್ತಿರಲಿಲ್ಲ. ಇವತ್ತು ಬೆಳಿಗ್ಗೆ 9 ಗಂಟೆಗೆ ಮಾಡಿದೆ. ಆದರೂ ಕ್ವಶನ್ ಇರೋರು ಮಾತ್ರ ಇಲ್ಲಿಗೆ ಹೋಗಿ ಕೇಳಿ, ಬಾಕಿಯವರು ಒಟ್ಟಿಗೆ ಕೂತು ಮಾಡಿದ್ರಿ. ಒಬ್ಬರೇ ಒಬ್ಬರು MLAಗಳು ಎಲ್ಲಾ ಪಾರ್ಟಿಯವರು ಇದ್ರು ನಮ್ಮ ಜಿಲ್ಲೆ. ಈಗ ಕರೆಂಟ್ ನೀವು ಈ ಮೊಸರಲ್ಲಿ ಕಲ್ಲು ಹುಡುಕಲಿಕ್ಕೆ ದಯವಿಟ್ಟು ಹೋಗಬೇಡಿ. ನೀವು ರಾಜಕೀಯ ಮಾಡ್ಕೊಳ್ಬೇಕಾದ್ರೆ ರಾಜಕೀಯ ನಿಮ್ಮ ರಾಜಕೀಯ ನಿಮ್ ರಾಜಕೀಯ ಮೇಲೆ ಮಾಡಿದ್ರೆ ಈಗ ಸಚಿವರೇ, ಈಗ ಶಾಸಕರು ಪ್ರಶ್ನೆ ಕೇಳಿದ್ದಾರೆ. ಹೆಚ್ಚಿಗೆ ಇರೋದು ಹುಬ್ಳಿಯಲ್ಲಿ. ಇವತ್ತು ಬೆಳಗ್ಗೆ ಹುಬ್ಳಿ ಆದ್ಮೇಲೆ ಡಿಸ್ಕಸ್ ಮಾಡಿದ್ರಿ, ಒಬ್ಬರಾದ್ರೂ ಹೇಳಲಿಲ್ಲ ಅಲ್ಲಿ. ಇವರು ನಿಮ್ ರಾಜಕೀಯ ನಮ್ಗೆ ಗೊತ್ತಿದೆ. ಮಂತ್ರಿಗಳಾಗಿ ರಾಜಕೀಯದ ಬಗ್ಗೆ ಮಾತಾಡೋದಲ್ಲ. ಆಯ್ತು, ನಿನ್ನೆ ಬೆಳಗ್ಗೆ ಅಧ್ಯಕ್ಷ ಗಮನ ಒಬ್ಬ ಮಾತಾಡ್ಲಿ. ಕರಾವಳಿ ಜಿಲ್ಲೆಯ ಶಾಸಕರು ಆ ಸಮಸ್ಯೆಗಳನ್ನು ಕೇಳ್ತಾ ಇದ್ದಾರೆ. ಅವರು ಸಚಿವರು ಆ ಸಮಸ್ಯೆಗೆ ಉತ್ತರವನ್ನ ಕೊಡಬೇಕಾಗಿದೆ, ಅವ್ರ ಕರ್ತವ್ಯ ಇದೆ. ಕೊಟ್ಟಿದ್ದೀನಿ, ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ನೀವು ಉತ್ತರ ಕೊಡಕ್ಕೆ ಅವ್ರ ಸಮಾಧಾನ ಆಗಿಲ್ಲ ಅಂದ್ರೆ ಏನಾದ್ರೊಂದು ಪರಿಹಾರ ಹುಡುಕ್ಬೇಕು. ಅದ್ ಬಿಟ್ಟು ನೀವು ರಾಜಕೀಯ ಮಾಡ್ತಾ ಇದೀರಿ ಅಂತಂದ್ರೆ ಒಂದ್ ನಿಮಿಷ ನೋಡಿ. ಜಾರ್ ಜಾರ ನೀವು ಮಾತಾಡ್ತಾರೆ, ನಾವು ಮಾತಾಡ್ಬೇಕು. ನೀವು ಮಂತ್ರಿ ನೇಮರಾಜ್ ನಾಯ್ಕ್ ನಿಮಗೆ ಅರ್ಥ ಆಗಲ್ಲ. ಮಂತ್ರಿ ಮಂತ್ರಿ ನೇಮರಾಜ್ ನಾಯ್ಕ್ ಈಗ ಎದುರಿಸಿ, ಯಾರು ಎದುರಿಸಲಿಲ್ಲ. ನೀವು ತಪ್ಪು ತಪ್ಪು ಮಾಹಿತಿಯನ್ನು ಸದನಕ್ಕೆ ಕೊಟ್ಟರೆ ನಾವು ಸುಮ್ಮನೆ ಇರ್ಬೇಕಾ? ನೀವು ತಪ್ಪು ಮಾಹಿತಿ ಆಯ್ತು. ಒಂದು ನಿಮಿಷ ಸುನೀಲ್ ಕುಮಾರ್ ಅವರೇ, ನೀವು ನನ್ನೊಟ್ಟಿಗೆ ಬನ್ನಿ, ನನ್ನೊಟ್ಟಿಗೆ ಬನ್ನಿ. ನೀವು ನಾಲ್ಕು ವರ್ಷದಲ್ಲಿ ಒಬ್ಬರು ಮಂತ್ರಿ ಉತ್ತರ ಕೊಡ್ತಾರೆ? ನಾವು ಹೇಳಲಿಲ್ಲ. ನಿಮಗೆ ತಾವೆಲ್ಲ ಕೂತ್ಕೊ ಒಂದ್ ನಿಮಿಷ ನೋಡಿ. ಆಯ್ತು, ಒಂದು ನಿಮಿಷ. ಮಾನ್ಯ ಅಧ್ಯಕ್ಷ, ಭಾರಿ ತಾಳ್ಮೆ ಮಾತಾಡಿ ಕೂತ್ಕೊಳ್ಳಿ. ಭಾರಿ ತಾಳ್ಮೆಯಿಂದ ಅಡ್ಡ ನಾನೇ ಹೇಳ್ತೇನೆ. ನಾನು ಹೇಳಿದ್ದೇನು, ನಾನು ಮಾತಾಡ್ತೇನೆ. ನಾನು ಅಧ್ಯಕ್ಷ ಮಾತಾಡ್ಲಿ ಬೇಡ. ಒಂದೇ ನಿಮಿಷ ಕೂತ್ಕೊಳ್ಳಿ. ನಾನು ಕೂತ್ಕೊಳ್ಳಿ ಅಧ್ಯಕ್ಷ. ನಾನು ಬಹಳ ಶಾಂತವಾಗಿ ಹೇಳಿದೆ. ನಾನು ಸಮಸ್ಯೆಗೆ ಶ್ರೀನಿವಾಸ್ ಮನೆ ಅಧ್ಯಕ್ಷ ಕೂತ್ಕೊಳ್ಳಿ. ನಾನು ಸಮಸ್ಯೆ ಒಂದ್ ನಿಮಿಷ ರೀ ಆಯ್ತು. ನೀವೇನು ಚರ್ಚೆ ಕೂತ್ಕೊಂಡು ಮಾತಾಡಿ.
ನಾನು ಸಮಸ್ಯೆಯನ್ನ ಬಿಡಿಸ್ಲಿಕ್ಕೆ ಹೋಗ್ಲಿಲ್ಲ. ಸಮಸ್ಯೆ ಅವರು ಪ್ರಶ್ನೆ ಕೇಳಿದರೆ ಅವ್ರು ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸಮಾಧಾನ ಆಗ್ಲಿಲ್ಲ ಅನ್ನುವಂಥದ್ದನ್ನ ಅವ್ರು ಪ್ರಶ್ನೆ ಮಾಡಿದಾಗ ಅದಕ್ಕೆ ಸಮಾಧಾನಕರವಾದಂತ ಉತ್ತರವನ್ನು ಕೊಡಬೇಕೇ ವಿನ ನೀವು ರಾಜಕೀಯ ಮಾಡಿದಿರಿ ಅಂತ. ನೀವು ನಮಗೂ ರಾಜಕೀಯ ಮಾಡಕ್ ಬರುತ್ತೆ, ನಮಗೂ ರಾಜಕೀಯ ಮಾಡಕ್ ಬರುತ್ತೆ. ಒಬ್ಬ ಮಂತ್ರಿ ಆಗೋರು ಹಿಂಗೆ ದಿಢೀರ್ ಅಂತೇಳಿ ಆ ಉದ್ವೇಗಕ್ಕೊಳಗಾದ್ರೆ ಉದ್ವೇಗಕ್ಕೊಳಗಾದ್ರೆ ಏನಾಗ್ಬೋದು? ನೀವು ಸೌತ್ಕಾಂಡದವರು ನಿಂತುಬಿಟ್ಟು ಮಾತಾಡಿದ್ರೆ ನಾವು ಏನ್ ಮಾಡ್ಬೇಕು ಹೇಳಿ? ಅವ್ರೊಬ್ಬರೇ ಕೇಳ್ಬೇಕಾಗಿತ್ತು. ನಾಲ್ಕು ವರ್ಷದಲ್ಲಿ ಎಷ್ಟು ಮೆಗಾವ್ಯಾಸ ನಿಮ್ಮಷ್ಟು ಅಸಮರ್ಥ ಮಿನಿಸ್ಟ್ರು. ಮಾನ್ಯ ಅಧ್ಯಕ್ಷ ನೋಡಿ, ಬೆಳಿಗ್ಗೆ 9 ಗಂಟೆ ಕರೆದಿದ್ದೀರಿ, ಮೂರ್ ದಿವಸದಿಂದ ಪ್ರಶ್ನೆ ಕಾಯ್ತಾ ಇದಾರೆ. ನೀವು ಉತ್ತರ ಸರಿ ಸಿಗ್ಲಿಲ್ಲ ಅಂದ್ರೆ 7 ಗಂಟೆ ತನಕ ಏನ್ ಉತ್ತರ ಕೊಡ್ಬೇಕು? ಸಮಾಧಾನ ಮಾಡಿ, ಎಲ್ಲ ಸಮಾಧಾನ ರಾಜಕೀಯ ಮಾಡಬೇಕು ಅಂದ್ರೆ ಎಲ್ಲ ಪ್ರಶ್ನೆಗಳೇ ಅವ್ರಿಗೆ ಬುದ್ಧಿ ಹೇಳಿ ಸರ್. ನಮಗೆ ಆಯ್ತು, ಕೇಳಿಗ ನೀವು ಸೌತ್ ಕನ್ನಡದವ್ರು ನಮ್ಗೆ ಗೊತ್ತಿದೆ. ನೀವೆಲ್ಲ ಜೊತೆ ಸೇರಿ ಯಾರು ಯಾರ ಮೇಲೆ ಅಟ್ಯಾಕ್ ಮಾಡ್ಬೇಕು ನಿಮ್ ಪ್ಲಾನ್ ಮಾಡ್ತಾ ಇದ್ದೀರಾ ನನ್ಗೆ ಗೊತ್ತಿದೆ. ಈಗ ನಿಮ್ಮ ಇದೆಯಲ್ಲ, ನೀವು 4 ವರ್ಷ ಸುನೀಲ್ ಕುಮಾರ್ ಅವರೇ 4 ವರ್ಷ ಎಷ್ಟು ಮೆಗಾವಾಟ್ ಸೇರಿಸಿದ್ರ? ಮಿನಿಸ್ಟರ್ ಆಗಿ ಎಷ್ಟು ಮೆಗಾವಾಟ್ ಜಾಸ್ತಿ ಮಾಡಿದ್ರ? ಇವತ್ತು ಏನಾದ್ರು ಈ ಕಾರಣ ಬರ್ಬೇಕಾದ್ರೆ, ಇವತ್ತು ಶಾರ್ಟೇಜ್ ಬರ್ಬೇಕಾದ್ರೆ ನೀವೇ ಕಾರಣ. ನಿಮ್ಮಿಂದಾಗಿ ಆಗಿದೆಯಲ್ಲ, ರಾಜಕೀಯ ಪ್ರೇರಿತವಾಗಿ ನನ್ನ ಮೇಲೆ ಮಾಡ್ತಿದ್ದಾರೆ. ರಾಜಕೀಯ ಅಧ್ಯಕ್ಷ ಹೇಳಿಕೆಯನ್ನು ಕೊಡ್ತಿರೋದು, ನಾನು ನಿಮಗೆ ವಿನಂತಿ ಮಾಡ್ತೇನೆ. ದಯವಿಟ್ಟು ಕಡತದಿಂದ ಆಚೆ ಹೊಸ ಶಾಸಕರಿಗೆ ಹೇಳಬೇಕು ಅಂತ ಅವರು ತರಬೇತಿ ಪಡಿ ಉತ್ತರ ಕೊಡಬೇಕು ಅಂತ ಕೂತ್ಕೊಳ್ಳಿ. ಚರ್ಚೆ ಪರಿಹಾರ ಸಿಗ್ತದೆ? ಸಚಿವರೇ ಕೂತ್ಕೊಳ್ಳಿ ಸಚಿವ. ನಾನು 1 ನಿಮಿಷ ಅಶ್ವಥ್, 1 ಸೆಕೆಂಡ್. ಅಶ್ವಥ್ ನಾರಾಯಣ ಅವರೇ ಪ್ರಶ್ನೆ ಕೇಳಿದ ಒಬ್ರು ಅಲ್ಲ, ಅವರಿಗೆ ಸಪ್ಲಿಮೆಂಟ್ರಿ 1 ನಿಮಿಷ ಸಪ್ಲಿಮೆಂಟ್ರಿ ಕೇಳ್ಬೇಕಾನೆ. ಇಡೀ ಇಡೀ ಬಿಜೆಪಿ ಬಿಟ್ಟು ಕೇಳಿದ್ರೆ ಏನು ಅರ್ಥ ಇಲ್ಲದು ಆ ರೀತಿ ಒಂದು ಸುನೀಲ್ ಕುಮಾರ್ ಹೇಳ್ತಾರೆ. ಸುನೀಲ್ ಕುಮಾರ್ ಪ್ರಶ್ನೆ ಕೇಳಿದವ್ರು ಇದ್ದಾರೆ, ಮಂತ್ರಿಗಳಿದ್ದಾರೆ. ನಾನೊಂದು ಹೇಳ್ತೇನೆ ಅಂತ ಹೇಳಿದ್ರೆ ಬರೆದ್ಕೊಳ್ಳಿ, ಸರಿಸ್ಕೊಳ್ಳಿ. 1 ಸೆಕೆಂಡ್ ಆಯ್ತು, ಕೂತ್ಕೊಳ್ಳಿ ಇವ್ರೆ. ಕೊಟ್ಟಾಗ ಇನ್ನೇನ್ 1 ಸೆಕೆಂಡ್ ಕೂತ್ಕೊಳ್ಳಕ್ಕೆ ನಿಲ್ಲಿಪ್ಪ. 1 ನಿಮಿಷ ಮಾತಾಡ್ಲಿ ಅಧ್ಯಕ್ಷರೇ. ಆಯ್ತು, 1 ನಿಮಿಷ ಕೂತ್ಕೊಳ್ಳಿ. ಈಗ ಗರ್ಬಿಡಿ ಮಾಡಬೇಡಿ. ಆಯ್ತು, ಮುಂಜಾನೆ 9ರಿಂದ ಈ 1 ಗಂಟೆ ಹಿಂದಿನವರೆಗೂ ಜಾರ್ಜ್ ಅವರು MLAs ಒಬ್ಬೊಬ್ಬರನ್ನ ಕರೆದು ಅವರ ಸಮಸ್ಯೆಗಳನ್ನು, ಅವರ ಭಾಗದ ಸಮಸ್ಯೆ